ಇವತ್ತು ದೇವೇಗೌಡರ ಕುಟುಂಬಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಇವತ್ತು ನಡೀತಿದೆ ಈ ಸರ್ಕಾರ ಮಾಡ್ತಾ ಇದೆ. ಇದೊಂದು ಲಜ್ಜೆಗೆಟ್ಟ ಸರ್ಕಾರ, ನೀತಿಗೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಳವಳ್ಳಿನಲ್ಲಿ ಪ್ರತಿಭಟನೆ ಮಾಡಿದ ಉದ್ದೇಶ, ಇದನ್ನು SIT ಏನು ತನಿಖೆ ಮಾಡ್ತಿದೆ ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದರಿಂದ ಈ ತನಿಖೆಯನ್ನು CBIಗೆ ವಹಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳ ತಾಯಂದಿರ, ತಂಗಿಯರ, ಅಕ್ಕದಿರ ಮಾನವನ್ನು ಹರಣ ಮಾಡ್ತಕ್ಕಂಥ ಈ DK ಶಿವಕುಮಾರು ಮತ್ತು ಈ ಶಿವರಾಮೇಗೌಡ ನಮಕರಮ್ಮು ಇವತ್ತು ಎಲ್ಲ ಪಾರ್ಟಿ ಈಗ BJPಲಿದ್ದಾನೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಯಾಕೆ ನಂಟ ಅಪ್ಪನಿಗೆ ಏನು ಉಳ್ಕೊಂಡಿದೆ ನಿಮ್ಮ ಯೋಗ್ಯತೆ? ರೇ, ದಿನಕ್ಕೆ 3 ಟೈಮ್ ಅನ್ನ ಊಟ ಮಾಡ್ತೀರಿ, ಮರ್ಯಾದೆಯಿಂದ ಊಟ ಮಾಡಿ. ಇಂಥ ತಲೆಡ್ಕ ಕೆಲಸವನ್ನು ದಯಮಾಡಿ ಬಿಟ್ಬಿಡಿ. ನಿಮ್ಮಂಥ ನೀಚ ರಾಜಕಾರಣಿಗೆ ಹಳ್ಳಿನಲ್ಲೂ ಕೂಡ ನಿಮಗೆ ಪೊರಕೆ ಸೇವೆಯನ್ನು ಮಾಡ್ತಾರೆ ಹೆಣ್ಣು ಮಕ್ಕಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಸ್ವಾಮಿಯವರಲ್ಲ ನೀವು ಮೂಲತಃ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಉದ್ಯೋಗ ಏನು ಅದೇಳಿ. ಅಲ್ಲಿ ನಿಮ್ಮ ಸಂಸ್ಥೆನಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇರಲಿಲ್ವಾ? ಅಲ್ಲಿ ಯಾರ್ಯಾರಿಗೆ ದೌರ್ಜನ್ಯ ಆಗಿದೆ ಅಂತ ಅದನ್ನೆಲ್ಲ ತೆಗಿಬೇಕಾ? ಅದೆಲ್ಲ ಬಿಡಿ, ಗೌರವದಿಂದ ನಡ್ಕೊಳ್ಳೋದು ಕಲೀರಿ. ಹೆಣ್ಣು ಮಕ್ಕಳ ವಿಚಾರ ಬಿಟ್ಬಿಡಿ. ಹೆಣ್ಣು ಮಕ್ಕಳ ವಿಚಾರ ಬಿಟ್ಟು ರಾಜಕೀಯವಾಗ ನಿಮಗೆ ತಾಕತ್ತಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನೀವು JDSನ ಎದುರಿಸೋಕ್ಕೆ ಧೈರ್ಯ ಇದ್ದರೆ, ದೇವೇಗೌಡರ ಕುಟುಂಬವನ್ನು ಕುಮಾರಸ್ವಾಮಿಯವ್ರನ್ನ ಎದುರಿಸೋಕ್ಕೆ ತಾಕತ್ತಿದ್ರೆ ಕಾಂಗ್ರೆಸ್ ಮಂಡ್ಯ ಕಾಂಗ್ರೆಸ್ನವರು ಏ ಆಕಾಡಕ್ಕೆ ಬಂದರೆ ತೊಡೆ ತಟ್ಟಿ ರಾಜಕೀಯ ಮಾಡಿ, ನಾವು ರಾಜಕೀಯ ಮಾಡ್ತೀವಿ, ಮಾತೆತ್ತರೆ ಹೆಣ್ಣು ಮಕ್ಕಳನ್ನ ಮಧ್ಯದಲ್ಲಿ ಬಳಸ್ಕೊಂಡು ಸಿಕ್ಕಂಡಿಗಳ ಥರ ಇವತ್ತು ಅರ್ಜುನನ ಮುಂದೆ ಸಿಕ್ಕಂಡಿ ನಿಲ್ಲಿಸಿ ಕೃಷ್ಣ ಗೆಲ್ಸಿದ್ನಲ್ಲ ಅರ್ಜುನ, ಅಂಥ ನೀತಿಗೆಟ್ಟಿ ರಾಜಕೀಯವನ್ನು ನೀವು ಸಿಕ್ಕಂಡಿ ರಾಜಕೀಯವನ್ನು ಯಾವತ್ತೂ ಕೂಡ ಮಾಡಬೇಡ. ತಾಕತ್ತಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಮುಖಂಡರುಗಳಿಗೆ ನಾನು ಕರೆ ಕೊಡ್ತಾ ಇದ್ದೀನಿ, JDS ಮುಖಂಡಾಗಿ ಶಾಸಕನಾಗಿ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ನಮ್ಮನ್ನು ಎದುರಿಸಿ. ಅದು ಬಿಟ್ಟು ಹೆಣ್ಣು ಮಕ್ಕಳಲ್ಲಿ ಕ್ಯಾಸೆಟ್ ಇದೆ, ಪೆನ್ ಡ್ರೈವ್ ಇದೆ, ಹೆಣ್ಣು ಮಕ್ಕಳು ಮಾನ ಅರಾಜಕಕ್ಕೆ ನಿಂತಿದ್ದೀರಾ? ಮಾನ ಮರ್ಯಾದೆ ಇದ್ದರೆ ಹೆಣ್ಣು ಮಕ್ಕಳೇ ನಿಮಗೆ ಪೊರಕೆ ತಗೊಂಡು ಊರೂರಲ್ಲಿ ಹೊಡಿತಕ್ಕಂಥ ಕಾಲ ಬರುತ್ತೆ ಶಿವಕುಮಾರ್ ಅವರೇ, ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.